ಮುಂಬೈನಲ್ಲಿ ಗುಂಡಿಟ್ಟು ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿ ಹತ್ಯೆ ಸಂಬಂಧಪಟ್ಟಂತೆ ಕೆದಕಿದಷ್ಟು ಭಯಾನಕವಾಗಿದೆ ಈ ಡೆಡ್ಲಿ ಗ್ಯಾಂಗ್ ರಹಸ್ಯ. ಕುರ್ಲಾದಲ್ಲಿ 25-30 ದಿನ ಹೊಂಚು ಹಾಕಿ ಕುಳಿತಿತ್ತಂತೆ ಈ ಗ್ಯಾಂಗ್. ಅದಕ್ಕಾಗಿ ಈ ಒಂದು ಕೊಲೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ, ಪ್ರತಿಯೊಬ್ಬ ಶೂಟರ್ಗೂ ಖರ್ಚಿಗಾಗಿ 50,000 ರೂಪಾಯಿ ವ್ಯವಸ್ಥೆಯನ್ನ ಮಾಡಿದ್ರಂತೆ. ಬಾಬಾ ಸಿದ್ದಿಕಿ ಹತ್ಯೆಯಿಂದ ಬಿಷ್ಣೋಯಿ ಗ್ಯಾಂಗ್ ಕೈವಾಡ ಇರುವಂತ ಒಂದು ಶಂಕೆ ಕೂಡ ಇದೀಗ ವ್ಯಕ್ತವಾಗಿದೆ. ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಮುಂಬೈ ಪೊಲೀಸರು. ಗುಂಡಿಟ್ಟು ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿ ಹತ್ಯೆ ಸಂಬಂಧಪಟ್ಟಂತೆ 25-30 ದಿನ ಹೊಂಚು ಹಾಕಿ ಕುಳಿತಿತ್ತಂತೆ ಈ ಗ್ಯಾಂಗ್. ಪ್ರತಿಯೊಬ್ಬ ಶೂಟರ್ ಖರ್ಚಿಗಾಗಿ 50,000 ರೂಪಾಯಿ ಕೊಟ್ಟಿದ್ದಾರಂತೆ. ಪ್ರಕರಣ ಸಂಬಂಧ ಮೂವರನ್ನ ಬಂಧಿಸಿದ್ದಾರೆ ಪೊಲೀಸರು. ಸಲ್ಮಾನ್ ಶಾರುಖ್ ನಡುವೆ ಸಂಧಾನಕಾರನಾಗಿದ್ರು ಈ ಬಾಬಾ ಸಿದ್ದಿಕಿ. ಈ ಹಿಂದೆ ಅಂದ್ರೆ 2019 ಇವರಿಬ್ಬರನ್ನ ನಾಯಕರನ್ನ ಒಂದು ಮಾಡಿದ್ರಂತೆ. ನಿನ್ನೆ ಬಾಬಾ ಸಿದ್ದಿಕಿ ಮೇಲೆ ಗುಂಡಿನ ದಾಳಿ ನಡೆದಿದೆ. ಅಷ್ಟೇ ಅಲ್ಲ, ಇದನ್ನ ಬಹಳ ಪ್ಲ್ಯಾನ್ಡ್ ಆಗಿ ಈ ಒಂದು ಮರ್ಡರ್ನ ಮಾಡಿದ್ದಾರೆ. ಅವರ ಚಲನವಲನಗಳನ್ನ ನೋಡಿ ಈ ರೀತಿಯಾಗಿ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. 15 ದಿನದ ಹಿಂದೆ ಅಷ್ಟೇ ಬಾಬಾ ಸಿದ್ದಿಕಿಗೆ ಜೀವ ಬೆದರಿಕೆ ಕರೆ ಹಾಕಿದ್ರು. ಬಾಬಾ ಸಿದ್ದಿಕಿಗೆ ಪ್ರಾಣ ಬೆದರಿಕೆಯನ್ನ ಹಾಕಿದ್ರಂತೆ ದುಷ್ಕರ್ಮಿಗಳು. ಜೀವ ಬೆದರಿಕೆ ಹಿನ್ನೆಲೆ ವೈ ಶ್ರೇಣಿ ಭದ್ರತೆ ಒದಗಿಸಲಾಗಿತ್ತು. ಇದರ ಬೆನ್ನಲ್ಲೇ ಬಾಬಾ ಸಿದ್ದಿಕಿ ಮೇಲೆ ಗುಂಡಿನ ದಾಳಿ ನಡೆದಿದೆ. ಸಿದ್ದಿಕಿ ಹತ್ಯೆಯ ಹೊಣೆ ಹೊತ್ತಿದ್ದ ಈಗ ಬಿಷ್ಣೋಯಿ ಗ್ಯಾಂಗ್. ಡಿ ಗ್ಯಾಂಗ್ ಜೊತೆ ನಂಟು ಇದ್ದಿದ್ದಕ್ಕೆ ಹತ್ಯೆ ಮಾಡಿದ್ದೇವೆ. ದಾವೂದ್ ಇಬ್ರಾಹಿಂ ಜೊತೆಗಿರುವ ಎಲ್ರಿಗೂ ಕೂಡ ಇದೇ ಗತಿ ಅಂತ ಹೇಳಿದ್ದಾರಂತೆ. ಗುಂಡಿಟ್ಟು ಕೊಂದಿದ್ದಾರೆ, ಪ್ಲ್ಯಾನ್ಡ್ ಆಗಿ ಕೊಂದಿದ್ದಾರೆ. ಬಹಳ ಪ್ಲ್ಯಾನ್ಡ್ ಆಗಿ ನೀಟಾಗಿ ಈ ರೀತಿಯಾಗಿ 25-30 ದಿನದಲ್ಲಿ ಗುಂಡಿಟ್ಟು ಕೊಂದಿದ್ದಾರೆ. ಸಲ್ಮಾನ್ ಮತ್ತು ಶಾರುಖ್ ಏನಿದ್ದಾರೆ ಇವರಿಬ್ಬರಿಗೂ ಕೂಡ ಸಂಧಾನ ಮಾಡಿದ್ದು ಇದೇ ಬಾಬಾ ಸಿದ್ದಿಕಿ 2019. ಅವರಿಬ್ಬರಿಗೂ ಕೂಡ ಒಂದು ಅಸಮಾಧಾನ ಇತ್ತು. ಅದಕ್ಕಾಗಿ ಈ ರೀತಿಯಾಗಿ ಕೊಲೆ ಮಾಡಿದ್ದಾರೆ. ಅಂದ್ರೆ ದಾವೂದ್ ಜೊತೆ ಸಲ್ಮಾನ್ಗೆ ನಂಟಿತ್ತಂತೆ. ಅದಕ್ಕಾಗಿ ಈ ರೀತಿಯಾಗಿ 25-30 ದಿನ ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಸಿದ್ದಿಕಿ ಹತ್ಯೆ ಹೊಣೆ ಹೊತ್ತಿದೆ ಬಿಷ್ಣೋಯಿ ಗ್ಯಾಂಗ್. ಡಿ ಗ್ಯಾಂಗ್ ಜೊತೆ ನಂಟು ಇದ್ದಿದ್ದಕ್ಕೆ ಈ ರೀತಿಯಾಗಿ ಹತ್ಯೆ ಮಾಡಿದ್ದೇವೆ ಅಂತ ವಿಚಾರಣೆ ಸಂದರ್ಭದಲ್ಲಿ ಬಾಯ್ ಬಿಟ್ಟಿದ್ದಾರೆ. ದಾವೂದ್ ಇಬ್ರಾಹಿಂ ಜೊತೆಗಿರುವ ಎಲ್ರಿಗೂ ಕೂಡ ಇದೇ ಗತಿ. ಸಲ್ಮಾನ್ ಖಾನ್ ಜೊತೆಗೆ ಕ್ಲೋಸ್ ಆಗಿದ್ದಕ್ಕೆ ಸಿದ್ದಿಕಿನ ಮರ್ಡರ್ ಮಾಡಲಾಗಿದೆ. ಸಿದ್ದಿಕಿ ಹತ್ಯೆ ಹೊಣೆ ಹೊತ್ತಿದೆ ಬಿಷ್ಣೋಯಿ ಗ್ಯಾಂಗ್. ದಾವೂದ್ ಇಬ್ರಾಹಿಂ ಜೊತೆಗಿರುವಂತ ಯಾರೇ ಆಗಿದ್ರು ಕೂಡ ಅವ್ರಿಗಿದೇ ಗತಿ. ಸಲ್ಮಾನ್ ಖಾನ್ ಜೊತೆಗೆ ಕ್ಲೋಸ್ ಆಗಿದ್ದಕ್ಕೆ ಸಿದ್ದಿಕಿಯನ್ನ ಮರ್ಡರ್ ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಶಾರುಖ್ ನ ಮತ್ತು ಸಲ್ಮಾನ್ ಖಾನ್ ಹೊಂದು ಮಾಡಿದ್ದು ಇದೇ ಸಿದ್ದಿಕಿ. ಅದಕ್ಕಾಗಿ ಅವರ ಜೊತೆ ಚೆನ್ನಾಗಿದ್ದಾರೆ, ಅಂದ್ರೆ ಸಲ್ಮಾನ್ ಖಾನ್ ಜೊತೆ ಚೆನ್ನಾಗಿದ್ದಾರೆ ಅಂತಾನೆ ಕೊಲೆ ಮಾಡಿದ್ರಂತೆ. 15 ದಿನದ ಹಿಂದೆ ಅಷ್ಟೇ ಬಾಬಾ ಸಿದ್ದಿಕಿಗೆ ಜೀವ ಬೆದರಿಕೆ ಕರೆ ಬಂದಿತ್ತು. ಬಾಬಾ ಸಿದ್ದಿಕಿಗೆ ಪ್ರಾಣ ಬೆದರಿಕೆ ಹಾಕಿದ್ರು ದುಷ್ಕರ್ಮಿಗಳು. ಜೀವ ಬೆದರಿಕೆ ಹಿನ್ನೆಲೆ ವೈ ಶ್ರೇಣಿ ಭದ್ರತೆಯನ್ನು ಕೂಡ ಒದಗಿಸಲಾಗಿತ್ತು. ಇದರ ಬೆನ್ನಲ್ಲೇ ಬಾಬಾ ಸಿದ್ದಿಕಿ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಡಿ ಗ್ಯಾಂಗ್ ಜೊತೆ ನಂಟು ಹೊಂದಿದ್ದಕ್ಕೆ ಈ ರೀತಿಯಾಗಿ ಹತ್ಯೆ ಮಾಡಿದ್ದೇವೆ. ಡಿ ಗ್ಯಾಂಗ್ ಅಂದ್ರೆ ದಾವೂದ್ ಇಬ್ರಾಹಿಂ. ಆತನ ಜೊತೆಗಿದ್ದ ಎಲ್ರಿಗೂ ಕೂಡ ಇದೇ ಗತಿ ಅಂತ ಹೇಳಿದ್ದಾರೆ. ಸಲ್ಮಾನ್ ಖಾನ್ ಜೊತೆಗೆ ಕ್ಲೋಸ್ ಆಗಿದ್ದಕ್ಕೆ ಸಿದ್ದಿಕಿಯನ್ನ ಮರ್ಡರ್ ಮಾಡಲಾಗಿದೆ.
ಅನುಕ್ಷಣ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.